Jai Shri Ram children, good morning to all. In this class, I will continue the lesson, head, shoulder, knees and toes. Children, here one of the story, can you read the story given below? ಕೇಳಿದ್ದಾರೆ ಈ ಕಥೆಯನ್ನು ನೀವು ಓದಬಲ್ಲೀರಾ ಅಂತ ಕೇಳಿದ್ದಾರೆ ಓದುವಲ್ಲ ಸ್ಫೂರ್ತಿ ಈಸ್ 8 ಇಯರ್ಸ್ ಓಲ್ಡ್ ಸ್ಫೂರ್ತಿ ಇಲ್ಲಿ ಒಂದು ಅಮ್ಮ ಮತ್ತು ಮಗಳ ಚಿತ್ರ ಕಾಣ್ತಾ ಉಂಟಲ್ವಾ ಅವಳು ಏನೋ ಒಂದು ಖುಷಿ ಪಡ್ತಾ ಇದ್ದಾಳಲ್ವಾ ಅಲ್ಲಿ ಸ್ಫೂರ್ತಿ ಅಂತ ಅವಳ ಹೆಸರು ಸ್ಫೂರ್ತಿ ಈಸ್ 8 ಇಯರ್ಸ್ ಓಲ್ಡ್ ಹೌ ಓಲ್ಡ್ ಇಸ್ ಸ್ಫೂರ್ತಿ ಸ್ಫೂರ್ತಿ ಈಸ್ 8 ಇಯರ್ಸ್ ಓಲ್ಡ್ ಅವಳಿಗೆ 8 ವರ್ಷದ ಹುಡುಗಿ ಅವಳು ನಿಮ್ಮ ಥರನೇ ಶಿ ಹ್ಯಾಸ್ ಬ್ಲ್ಯಾಕ್ ಶೈನಿ ಐಸ್ ಅವಳು ಅವಳ ಕಣ್ಣುಗಳು ತುಂಬ ಚೆನ್ನಾಗಿದ್ದವು ಆಕರ್ಷಣೀಯವಾಗಿದ್ದವು ಬ್ಲ್ಯಾಕ್ ಶೈನಿ ಕಪ್ಪಗೆಯಾಗಿ ಆಕರ್ಷಣೀಯವಾಗಿದ್ದವು ಶಿ ಎಂಜಾಯ್ ಅರ್ ಸೆಲ್ಫ್ ಲುಕಿಂಗ್ ಎಟ್ ಬಟರ್ಫ್ಲೈಸ್ ಫ್ಲವರ್ಸ್ ಆ್ಯಂಡ್ ಟ್ರೀಸ್ ಶಿ ಎಂಜಾಯ್ಸ್ ಅವಳ ಪಾಡಿಗೆ ಅವಳು ಎಂಜಾಯ್ ಸಂತೋಷ ಪಡ್ತಿದ್ಲು ಲುಕಿಂಗ್ ಆ್ಯಟ್ ಯಾವುದನ್ನು ನೋಡಿಕೊಂಡು ಬಟರ್ಫ್ಲೈಸ್ ಚಿಟ್ಟೆಗಳು ಫ್ಲವರ್ಸ್ ಹೂವುಗಳು ಆ್ಯಂಡ್ ಟ್ರೀಸ್ ಮರಗಳು ವಿವಿಧ ರೀತಿಯ ಮರಗಳು ಹೂವುಗಳು ಮತ್ತು ಚಿಟ್ಟೆಗಳನ್ನೆಲ್ಲ ನೋಡಿಕೊಂಡು ಪರಿಸರವನ್ನು ವೀಕ್ಷಣೆ ಮಾಡಿಕೊಂಡವಳು ಎಂಜಾಯ್ ಮಾಡ್ತಿದ್ಲು ಹೌ ವಂಡರ್ಫುಲ್ ಟು ಬಿ ಏಬಲ್ ಟು ಸಿ ಥಿಂಗ್ಸ್ ಫೀಲ್ ಸ್ಫೂರ್ತಿ ಈ ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಏನು ಚಂದ ಅಲ್ವಾ ನನ್ನ ಕಣ್ಣುಗಳಿಂದ ಇದನ್ನೆಲ್ಲ ಸುತ್ತಮುತ್ತ ನೋಡಲಿಕ್ಕೆ ಏನು ಚಂದ ಅಂತ ಅವಳು ಫೀಲ್ ಮಾಡ್ತಾಯಿದ್ಲು ಅನುಭವಿಸ್ತಿದ್ಲು ಅವಳ ಪಾಡಿಗೆ ಅವಳು ಅಂದ್ಕೊಳ್ತಿದ್ಲು ಫಾರ್ ಎ ವೈಲ್ ಸ್ಫೂರ್ತಿ ಶಟ್ಸ್ ಅರ್ ಐಸ್ ವಿತ್ ಹರ್ ಹ್ಯಾಂಡ್ಸ್ ಶಿ ಕೆನಾಟ್ ಸಿ ಎನಿಥಿಂಗ್ ಫಾರ್ ಎ ವೈಲ್ ಸ್ಫೂರ್ತಿ ಒಂದು ವೇಳೆ ಅವಳು ಅವಳ ಕೈಗಳಿಂದ ಕಣ್ಣುಗಳನ್ನು ಶರ್ಟ್ಸ್ ಮುಚ್ಚಿಕೊಳ್ಳುವಂಥದ್ದು ಅವಳ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನಿಮಗೂ ಮಾಡಿ ನೋಡ್ಬೋದು ನೀವು ಒಮ್ಮೆ ಮಾಡಿ ನೋಡಿ ಅಂತೆ ಕೈಗಳನ್ನು ಕಣ್ಣುಗಳಿಗೆ ಗಟ್ಟಿಯಾಗಿ ಕಾಣದಂತೆ ಮುಚ್ಚಿಕೊಳ್ಳಿ ಕಾಣ್ತದೆ ನಮಗೆ ಏನು ಕಾಣೋದಿಲ್ಲ ಅಲ್ಲ ಕತ್ತಲು ಕಾಣ್ತದೆ ಬರೀ ಕತ್ತಲು ಅಂದರೆ ಕಣ್ಣುಗಳಿಂದ ನಮಗೆ ಏನು ಸಹಾಯ ಅಂತ ನಾವು ಮುಂಚೆ ತಿಳ್ಕೊಂಡಿದ್ದೇವೆ ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಅಲ್ವಾ ಬಣ್ಣ ಬಣ್ಣದ ಹೂಗಳಿರ್ಬೋದು ಬೇರೆ ಬೇರೆ ರೀತಿಯ ಹಕ್ಕಿಗಳಿರ್ಬೋದು ಚಿಟ್ಟೆಗಳಿರ್ಬೋದು ಎಲ್ಲವನ್ನೂ ನೋಡಲಿಕ್ಕೆ ಸಾಧ್ಯ ಕಣ್ಣುಗಳು ಸರಿಯಾಗಿರಬೇಕು ನಮಗೆ ಅಲ್ವಾ ಆದ ಕಾರಣ ಇಲ್ಲದಿರೋ ಬರೀ ಕತ್ತಲೆ ಕಾಣುವಂಥದ್ದು ಕಣ್ಣು ಮುಚ್ಚಿಕೊಂಡ್ರೆ ಅಂದರೆ ಅವಳು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ಲು ಕಣ್ಣುಗಳಿಂದ ಏನೆಲ್ಲ ಸಾಧ್ಯ ಅಂತ ಶಿ ಕೆನಾಟ್ ಸಿ ಎನಿಥಿಂಗ್ ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣುಗಳಿಲ್ಲದೆ ಅಂತ ಅವಳಿಗೆ ಗೊತ್ತಿತ್ತು ಸ್ಫೂರ್ತಿ ಹ್ಯಾಸ್ ಅ ಶಾರ್ಪ್ ಇಯರ್ಸ್ ಹಾಗೆಯೇ ಅವಳಿಗೆ ಚುರುಕಾದ ಕಿವಿಗಳಿದ್ದವು ಇಯರ್ಸ್ ಕಿವಿಗಳು ಶಿ ಕ್ಯಾನ್ ಹಿಯರ್ ದ ಸೌಂಡ್ ಕಿವಿಗಳಿಂದ ನಾವೇನನ್ನು ಕೇಳ್ತೇವೆ ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಆಲಿಸ್ತೇವೆ ಮಾತನಾಡೋದನ್ನು ಕೇಳಿಸ್ತೇವೆ ಅಲ್ವಾ ಎಲ್ಲವೂ ಕಿವಿಗಳಿಂದ ಸಾಧ್ಯ ಶಿ ಇಯರ್ಸ್ ದ ಬರ್ಡ್ ಸಿಂಗಿಂಗ್ ದ ಬೀಸ್ ಬಜ್ಜಿಂಗ್ ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್ ಹರ್ ಮದರ್ ಸಿಂಗಿಂಗ್ ಅವಳು ಕಿವಿಗಳಿಂದ ಏನೆಲ್ಲ ಕೇಳಿಸ್ತಾ ಇದ್ಲು ಇಯರ್ಸ್ ಕೇಳಿಸುವಂಥದ್ದು ಬರ್ಡ್ ಸಿಂಗಿಂಗ್ ಬರ್ಡ್ಸ್ ಹಕ್ಕಿಗಳು ಹಾಡುವುದನ್ನು ಬೀಸ್ ದುಂಬಿಗಳು ಜೇನು ಕರೆಸುವುದು ಅಂತ ಹೇಳ್ತೇವೆ ಬಜ್ಜಿಂಗ್ ದುಂಬಿಗಳು ಜೇನು ಕರೆಸುವುದನ್ನು ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಲವನ್ನೂ ಕೇಳ್ತಿದ್ಲು ಹರ್ ಮದರ್ ಸಿಂಗಿಂಗ್ ಅವಳ ತಾಯಿಯೂ ಹಾಡ್ತಾ ಇದ್ರು ಆ ಹಾಡನ್ನು ಕೇಳಲಿಕ್ಕೆ ಅವಳಿಗೆ ಕಿವಿಗಳಿಂದ ಸಾಧ್ಯವಾಗ್ತಿತ್ತು ಹೌ ವಂಡರ್ಫುಲ್ ಇಟ್ ಇಸ್ ಟು ಹಿಯರ್ ಸೌಂಡ್ಸ್ ಸೇ ಸ್ಫೂರ್ತಿ ಟು ಹರ್ ಸೆಲ್ಫ್ ಅವಳ ಪಾಡಿಗೆ ಕಿವಿಗಳಿಂದ ಏನೆಲ್ಲ ಸಾಧ್ಯ ಉಂಟಲ್ಲ ನನಗೆಲ್ಲ ರೀತಿಯ ಹಾಡುಗಳನ್ನು ಹಕ್ಕಿಗಳು ಹಾಡೋದು ದುಂಬಿಗಳು ಜೇನು ಕರೆಸೋದು ಅಮ್ಮ ಹಾಡೋದು ಎಲ್ಲ ರೀತಿಯ ಶಬ್ದಗಳನ್ನು ನನಗೆ ಕೇಳ್ಬೋದಲ್ಲ ಕಿವಿಗಳಿಂದ ಏನು ಅದ್ಭುತ ಅಲ್ವಾ ಅಂತ ಅವಳು ಅವಳ ಪಾಡಿಗೆ ಅಂದುಕೊಳ್ತಿದ್ಲು ಚಿಲ್ಡ್ರನ್ ಇನ್ ಪೇಜ್ ನಂಬರ್ 14 ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 14 ಇನ್ ದ್ಯಾಟ್ ಒನ್ ಆ್ಯಕ್ಟಿವಿಟೀಸ್ ಆರ್ ಗಿವನ್ ರೀಡ್ ದ ವರ್ಡ್ಸ್ given in the cloud group them as naming word and action words group them as naming words and action words makle cloud means modada olage kelavu words galannu kottidare avugalanna naming words mattu action words embudagi eradu groupugalagi naavu maadbeku anta helidare so first I will explain the meaning of naming words and action words meaning of naming words and action words
ಮಕ್ಕಳು ಫಸ್ಟ್ಗೆ ನಾವು ನೇಮಿಂಗ್ ವರ್ಡ್ಸ್ ಮತ್ತು ಆ್ಯಕ್ಷನ್ ವರ್ಡ್ಸ್ ಏನು ಅಂತ ತಿಳ್ಕೊಳ್ಳುವ. ನಾನು ಫಸ್ಟಿಗೆ ಹೇಳ್ತೇನೆ ಏನು ಅಂತ, ಮತ್ತೆ ಈ ವರ್ಕ್ ಚಟುವಟಿಕೆಯನ್ನು ಮಾಡುವ. ನೇಮಿಂಗ್ ವರ್ಡ್ಸ್ ಮೀನ್ಸ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಆ್ಯಸ್ ಎ ನೇಮ್. ಆಲ್ ನೇಮ್ಸ್ ಆರ್ ನೇಮಿಂಗ್ ವರ್ಡ್ಸ್ ಆರ್ ನೌನ್ಸ್. ಎವ್ರಿಥಿಂಗ್ ಇನ್ ದ ವರ್ಲ್ಡ್, ಮಕ್ಕಳೇ ನಮ್ಮ ಸುತ್ತಮುತ್ತಲಿರುವ ಜಗತ್ತಿನಲ್ಲಿ ಕಾಣುವ ಸುತ್ತಮುತ್ತಲ ಎಲ್ಲದಕ್ಕೂ ಒಂದೊಂದು ಹೆಸರು ಅಂತ ಉಂಟಲ್ವಾ. ಆಲ್ ನೇಮ್ಸ್ ಆರ್ ನೇಮಿಂಗ್ ವರ್ಡ್ಸ್ ಆರ್ ಕಾಲ್ಡ್ ನೌನ್ಸ್. ಎಲ್ಲ ಇವುಗಳನ್ನು ನಾಮಪದ ನೌನ್ಸ್ ಅಂತ ಹೇಳ್ತೇವೆ. ನೇಮಿಂಗ್ ವರ್ಡ್ ಅಂತೇಳಿದರೆ ಹೆಸರು ಸೂಚಿಸುವಂಥದ್ದು, ನಾಮಪದಗಳು ಅಂತಲೇ ಹೇಳುವಂಥದ್ದು. ಎಲ್ಲ ವಸ್ತುಗಳಿಗೆ ನೀವು ನೋಡಿರ್ಬೋದು, ಗಿಡ ಮರ ಪ್ರತಿಯೊಂದು ವಸ್ತು ವ್ಯಕ್ತಿಗಳಿಗೆ ಎಲ್ಲದಕ್ಕೊಂದೊಂದು ನಾನು ಎಕ್ಸಾಂಪಲ್ ತೋರಿಸ್ತೇನೆ. ಹೆಸರು ಅಂತ ಸೂಚಿಸ್ತೇವೆ, ಪ್ರತಿಯೊಂದಕ್ಕೂ ಹೆಸರಿಟ್ಟು ಕರಿತೇವೆ. ದನ ಕರು ಅಲ್ವಾ, ಪಕ್ಷಿಗಳಿಗೂ ಹೆಸರುಂಟು. ಎಲ್ಲವನ್ನು ಸೇರಿ ಹೇಳುವಂಥದ್ದು. ಒಂದು ಶಾಲೆ ಇರ್ಬೋದು, ಶಾಲೆ ಮನೆ ಎಲ್ಲದಕ್ಕೂ ಒಂದೊಂದು ಹೆಸರು ಇರುವಂಥದ್ದಲ್ವಾ, ಅದನ್ನು ನಾವು ನೇಮಿಂಗ್ ವರ್ಡ್ ಅಂತ ಹೇಳುವಂಥದ್ದು. ನೇಮಿಂಗ್ ವರ್ಡ್ಸ್ ಆರ್ ನೇಮ್ಸ್ ಆಫ್ ಎನಿಮಲ್ಸ್ ಪೀಪಲ್ಸ್ ಪ್ಲೇಸಸ್ ಆ್ಯಂಡ್ ಥಿಂಗ್ಸ್. ಯಾವುದೇ ಎಲ್ಲ ನೋಡಿ, ಎನಿಮಲ್ಸ್ ಪ್ರಾಣಿಗಳು, ವ್ಯಕ್ತಿಗಳು ಪೀಪಲ್ ಪ್ಲೇಸ್ ಸ್ಥಳಗಳು, ಆ್ಯಂಡ್ ಥಿಂಗ್ಸ್ ವಸ್ತುಗಳು, ಪ್ರತಿಯೊಂದಕ್ಕೂ ಹೆಸರು ಹಿಡಿದು ಕರಿತೇವೆ ನಾವು. ಇದೆಲ್ಲವನ್ನು ಒಳಗೊಂಡಿದೆ ನೇಮಿಂಗ್ ವರ್ಡ್ಸ್ ಆರ್ ನೇಮ್ಸ್ ಆಫ್ ಎನಿಮಲ್ಸ್ ಪೀಪಲ್ ಪ್ಲೇಸಸ್ ಆ್ಯಂಡ್ ಥಿಂಗ್ಸ್. ಆ್ಯಕ್ಷನ್ ವರ್ಡ್ ಅಂತೇಳಿದರೆ, ವಾಟ್ಸ್ ದ ಮೀನಿಂಗ್ ಆಫ್ ಆ್ಯಕ್ಷನ್ ವರ್ಡ್ಸ್? ಆ್ಯಕ್ಷನ್ ವರ್ಡ್ಸ್ ಆರ್ ಹೆಲ್ಪಿಂಗ್ ಅಸ್ ಟು ಎಕ್ಸ್ಪ್ರೆಸ್ ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಷನ್ಸ್. ಆ್ಯಕ್ಷನ್ಸ್ ಮೀನ್ಸ್ ಕ್ರಿಯೆಗಳು, ಕಾರ್ಯಗಳು. ನಾವು ಯಾವುದಾದ್ರು ವರ್ಕ್ ಮಾಡ್ತೇವೆ, ಕ್ರಿಯೆ ಸೂಚಿಸ್ತೇವೆ, ಕ್ರಿಯೆಗಳನ್ನು ಮಾಡ್ತೇವೆ, ಅದಕ್ಕೆ ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳುವಂಥದ್ದು. ಆರ್ ಹೆಲ್ಪಿಂಗ್ ಅಸ್, ಯಾವುದಕ್ಕೆ ಸಹಾಯ ಮಾಡ್ತೇವೆ. ಎಕ್ಸ್ಪ್ರೆಸ್ ಫಿಸಿಕಲ್, ನಾವು ಯಾವುದೇ ರೀತಿಯ ಮುಖದಲ್ಲಿ ಭಾವನೆಗಳನ್ನು ತೋರಿಸಬಹುದು, ಅಥವಾ ಕೈ ಫಿಸಿಕಲ್ ದೈಹಿಕವಾಗಿ ನಾವು ಯಾವುದಾದ್ರೂ ಕಾರ್ಯವನ್ನು ಮಾಡುವಂಥದ್ದು, ನಡೆಯುವಂಥದ್ದಿರ್ಬೋದು, ಹಾರುವಂಥದ್ದಿರ್ಬೋದು, ಕುಣಿಯುವಂಥದ್ದಿರ್ಬೋದು, ಓಡುವಂಥದ್ದಿರ್ಬೋದು. ಅವ್ರ ಮೆಂಟಲ್ ಆ್ಯಕ್ಷನ್ಸ್, ನಗುವಂಥದ್ದು, ಕೂಗುವಂಥದ್ದು, ವಿವಿಧ ರೀತಿಯ ಆ್ಯಕ್ಷನ್ಸ್ ಅಲ್ವಾ, ಆ್ಯಕ್ಷನ್ಗಳನ್ನು ತೋರಿಸ್ತೇವೆ ಅಲ್ವಾ, ಇದಕ್ಕೆ ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳುವಂಥದ್ದು. ಇವುಗಳಿಗೆಲ್ಲ ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳುವಂಥದ್ದು. ಎಕ್ಸಾಂಪಲ್ ತೋರಿಸ್ತೇನೆ. ಸಿ ಚಿಲ್ಡ್ರನ್, ನೇಮಿಂಗ್ ವರ್ಡ್ಸ್ ಆರ್ ಕಾಲ್ಡ್ ನೌನ್ಸ್. ನೇಮಿಂಗ್ ವರ್ಡ್ಸ್ ಆರ್ ಕಾಲ್ಡ್ ಆಲ್ಸೋ ನೌನ್ಸ್. ನಾಮಪದಗಳು ಅಂತ ಹೇಳ್ತೇವೆ ಮಕ್ಕಳೇ, ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾಮಪದಗಳು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಪೀಪಲ್ ಪ್ಲೇಸಸ್ ಎನಿಮಲ್ಸ್ ಥಿಂಗ್ಸ್. ಪೀಪಲ್ ಅಂದರೆ ಜನರು, ಪ್ಲೇಸಸ್ ಸ್ಥಳಗಳು, ಎನಿಮಲ್ಸ್ ಪ್ರಾಣಿಗಳು, ಥಿಂಗ್ಸ್ ವಸ್ತುಗಳು. ಫಾದರ್ ಮದರ್ ಸ್ಕೂಲ್ ಬುಕ್ಸ್ ಟೇಬಲ್ ಕೌ ಹೆನ್, ದಿಸ್ ಆಲ್ ನೌನ್ಸ್ ಆರ್ ನೇಮಿಂಗ್ ವರ್ಡ್ಸ್. ನೇಮ್ಸ್ ಆಫ್ ದ ಪೀಪಲ್, ಫಾದರ್ ಇರ್ಬೋದು, ಮದರ್ ಇರ್ಬೋದು. ನೇಮ್ಸ್ ಆಫ್ ದ ಪ್ಲೇಸ್, ಸ್ಕೂಲ್ ಆರ್ ಹೌಸ್ ಇರ್ಬೋದು. ನೇಮ್ಸ್ ಆಫ್ ದ ಥಿಂಗ್ಸ್, ಬುಕ್ ಟೇಬಲ್ ವಸ್ತುಗಳ ಹೆಸರು ಅಂತ ಸೂಚಿಸುವಂಥದ್ದು, ಬುಕ್ಸ್ ಟೇಬಲ್. ನೇಮ್ಸ್ ಆಫ್ ದ ಎನಿಮಲ್ ಕೌ, ನೇಮ್ಸ್ ಆಫ್ ದ ಬರ್ಡ್ ಹಿಯರ್ ಹೆನ್. ಪ್ರಾಣಿಗಳು ಪಕ್ಷಿಗಳು, ಇವುಗಳ ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಇರ್ತೇವಲ್ವಾ, ಇವುಗಳನ್ನೆಲ್ಲ ನಾವು ನೇಮಿಂಗ್ ವರ್ಡ್ಸ್ ಅಂತ ಹೇಳುವಂಥದ್ದು. ನಾಮಪದಗಳು ಮದರ್ ಫಾದರ್ ಸ್ಕೂಲ್ ಬುಕ್ ಟೇಬಲ್ ಕೌ ಹೆನ್, ಇಸ್ ಆಲ್ ನೇಮಿಂಗ್ ವರ್ಡ್ಸ್. ಲುಕ್ ಹಿಯರ್, ನೇಮ್ಸ್ ಆಫ್ ದ ಎನಿಮಲ್ಸ್, ಕೌ ಕ್ಯಾಟ್ ಡಾಗ್ ಎಲಿಫೆಂಟ್, ದೀಸ್ ಆಲ್ ನೇಮಿಂಗ್ ವರ್ಡ್ಸ್. ನೇಮ್ಸ್ ಆಫ್ ದ ಎನಿಮಲ್ಸ್ ಹಿಯರ್. ಲುಕ್ ಚಿಲ್ಡ್ರನ್ ಹಿಯರ್, ಇಲ್ಲಿ ಏನುಂಟು ನೋಡಿ ಮಕ್ಕಳೇ, ನೇಮಿಂಗ್ ವರ್ಡ್ಸ್ ಆರೆಂಜ್ ಜ್ಯೂಸ್. ಇಲ್ಲಿ ಒಂದು ಲೋಟದಲ್ಲಿ ಆರೆಂಜ್ ಜ್ಯೂಸ್ ಕಾಣ್ತಾ ಉಂಟಲ್ವಾ, ಅಲ್ಲಿ ಏನು ಕಾಣ್ತಾ ಉಂಟು ನಮಗೆ, ಅದಕ್ಕೊಂದು ಹೆಸರು ಉಂಟಲ್ವಾ, ಅದನ್ನು ನೇಮಿಂಗ್ ವರ್ಡ್ಸ್ ಅಂತ ಹೇಳುವಂಥ. ಅದಕ್ಕೆ ಏನಲ್ಲಿ ಕಾಣ್ತಾ ಉಂಟು ನಮಗೆ, ಆರೆಂಜ್ ಜ್ಯೂಸ್ ಕಾಣ್ತಾ ಉಂಟಲ್ವಾ, ಅದು ನೇಮಿಂಗ್ ವರ್ಡ್. ಅದರ ಹೆಸರೇನು? ಆರೆಂಜ್ ಜ್ಯೂಸ್. ಅದು ನೇಮಿಂಗ್ ವರ್ಡ್ ಆರೆಂಜ್ ಜ್ಯೂಸ್. ಅದರ ಹೆಸರನ್ನು ನಾವು ಕರಿತೇವಲ್ವ, ಅದು ಆರೆಂಜ್ ಜ್ಯೂಸ್. ಅದರಿಂದ ನಾವೊಂದು ಕ್ರಿಯೆ ಮಾಡ್ತೇವೆ, ಒಂದು ಕೆಲಸ ಮಾಡ್ತೇವೆ, ಒಂದು ಆ್ಯಕ್ಷನ್ ಮಾಡ್ತೇವೆ. ನಮ್ಮ ಎದುರು ಒಂದು ಆರೆಂಜ್ ಜ್ಯೂಸ್ ಅಥವಾ ನಮ್ಮ ಫೇವ್ರೇಟ್ ಜ್ಯೂಸ್ ಇದ್ದರೆ ನಾವೊಂದು ಆ್ಯಕ್ಷನ್ ಮಾಡ್ತೇವೆ. ನೋಡ್ಕೊಂಡಿರ್ತೇವ? ಇಲ್ಲ, ಕುಡಿತೇವೆ ಅದನ್ನಲ್ವಾ. ನೋಡುವಂಥದ್ದು ಆ್ಯಕ್ಷನ್ ವರ್ಡ್, ಕುಡಿತೇವೆ ಅದನ್ನು ಇಟ್ಕೊಂಡು ಒಂದು ಆ್ಯಕ್ಷನ್ ಮಾಡ್ತೇವೆ. ರಪಕ್ಕ ಕುಡ್ದೋಗ್ತದೆ ನಮಗೆ ಅಲ್ವಾ, ನಮಗೆ ಇಷ್ಟ ಬಂದ ಜ್ಯೂಸ್ ಇಟ್ಟರೆ. ಆ್ಯಕ್ಷನ್ ವರ್ಡ್ ಡ್ರಿಂಕ್. ಸೊ ಆ್ಯಕ್ಷನ್ ವರ್ಡಲ್ಲಿ ಆ್ಯಕ್ಷನ್ ಏನು, ಅಲ್ಲಿ ಡ್ರಿಂಕ್ ಕುಡಿತೇವೆ ಅಲ್ವ, ಅದು ಆ್ಯಕ್ಷನ್ ವರ್ಡ್. ನೇಮಿಂಗ್ ವರ್ಡ್ ಆರೆಂಜ್ ಜ್ಯೂಸ್, ಆ್ಯಕ್ಷನ್ ವರ್ಡ್ ಡ್ರಿಂಕ್, ಕುಡಿಯುವಂಥದ್ದು. ನೆಕ್ಸ್ಟ್ ಹಿಯರ್, ಈಗ ಎಲ್ಲರೂ ನಾವು ಧರಿಸ್ತೇವೆ ಹೊರಗಡೆ ಹೋಗಬೇಕಾದ್ರೆ, ಹಾಕಿ ಹಾಕ್ತೇವೆ ಏನದು, ಫೇಸ್ ಮಾಸ್ಕ್.
ಅಲ್ವಾ? ಚಿತ್ರದಲ್ಲಿ ಏನು ಕಾಣ್ತಾ ಉಂಟು, ಅದರ ಹೆಸರೇನು, ನೇಮ್ ಏನು ಅದರದ್ದು? ಫೇಸ್ ಮಾಸ್ಕ್. ಸೊ ಹಿಯರ್ ನೇಮಿಂಗ್ ವರ್ಡ್ ಫೇಸ್ ಮಾಸ್ಕ್, ಆ್ಯಕ್ಷನ್ ವರ್ಡ್. ಅದನ್ನು ಏನು ಮಾಡ್ತೇವೆ ನಾವು, ಫೇಸ್ ಮಾಸ್ಕನ್ನು ಧರಿಸ್ತೇವೆ, ವಿಯರ್, ಧರಿಸುವಂಥದ್ದು, ಮೂಗು ಮತ್ತು ಬಾಯಿಗೆ ಅಡ್ಡವಾಗಿ ಅದನ್ನು ಏನು ಮಾಡ್ತೇವೆ, ಧರಿಸ್ತೇವೆ ಅಲ್ವಾ? ಆ್ಯಕ್ಷನ್ ವರ್ಡಲ್ಲಿ ವಿಯರ್. ಅದ ಕಾರಣ ಇಲ್ಲಿ ನೇಮಿಂಗ್ ವರ್ಡ್ ಫೇಸ್ ಮಾಸ್ಕ್, ಆ್ಯಕ್ಷನ್ ವರ್ಡ್ ವಿಯರ್. ವ್ಯತ್ಯಾಸ ಗೊತ್ತಾಯ್ತಾ ಮಕ್ಕಳೇ? ಅಲ್ಲಿ ಕಾಣುವಂಥ ವಸ್ತುಗಳ ಹೆಸರು ಏನದು, ನೇಮಿಂಗ್ ವರ್ಡ್. ಅದನ್ನು ಏನು ನಾವು ಯಾವುದಕ್ಕೆ ಉಪಯೋಗಿಸಿಕೊಳ್ತೇವೆ, ಏನು ಮಾಡ್ತೇವೆ, ಯಾವ ಕ್ರಿಯೆಯನ್ನಲ್ಲಿ ಮಾಡ್ತೇವೆ, ಅದು ಆ್ಯಕ್ಷನ್, ಆ್ಯಕ್ಷನ್ ವರ್ಡ್. ಸೊ ಹಿಯರ್ ಫೇಸ್ ಮಾಸ್ಕ್ ನೇಮಿಂಗ್ ವರ್ಡ್, ಆ್ಯಕ್ಷನ್ ವರ್ಡ್ ವಿಯರ್. ಸಮ್ ಎಕ್ಸಾಂಪಲ್ ಆಫ್ ಆ್ಯಕ್ಷನ್ ವರ್ಡ್ಸ್: ಸ್ಕೇಟ್, ಸ್ವಿಮ್, ಈಜುವಂಥದ್ದು ಆ್ಯಕ್ಷನಲ್ಲಿ ಸ್ವಿಮ್, ಆ್ಯಕ್ಷನ್ ವರ್ಡ್ಸ್. ಪೇಂಟ್, ಇಲ್ಲಿ ಚಿತ್ರ ಬರಿತಾ ಇದ್ದಾನೆ ಒಬ್ಬ, ಆ್ಯಕ್ಷನ್ ವರ್ಡ್. ವಾಕ್, ನಡೆಯುವಂಥದ್ದು, ಆ್ಯಕ್ಷನ್ ವರ್ಡ್ಸ್. ಸ್ಲೀಪ್, ಇಸ್ ಆಲ್ಸೋ ಆ್ಯಕ್ಷನ್ ವರ್ಡ್. ರೀಡ್, ಓದುವಂಥದ್ದು, ಆ್ಯಕ್ಷನ್ ವರ್ಡ್, ಓದು. ರೈಡ್, ಸವಾರಿ ಮಾಡುವಂಥದ್ದು, ಆ್ಯಕ್ಷನ್ ವರ್ಡ್. ರನ್, ಓಡ್ತಾ ಇರುವಂಥದ್ದು, ದಟ್ ಒನ್ ಆಲ್ಸೋ ಆ್ಯಕ್ಷನ್ ವರ್ಡ್. ಪುಷ್, ದೂಡ್ತಾ ಇದ್ದಾನೆ ಒಬ್ಬ ಅಲ್ವಾ, ಕಬೋರ್ಡನ್ನು ದೂಡ್ತಾ ಇದ್ದಾನೆ, ಪುಷಿಂಗ್, ಆ್ಯಕ್ಷನ್ ವರ್ಡ್. ಪ್ಲೇ, ಆಟ ಆಡುವಂಥದ್ದು, ಆ್ಯಕ್ಷನ್ ವರ್ಡ್. ಜಂಪ್, ಆ್ಯಕ್ಷನ್ ವರ್ಡ್. ಪೋರ್, ನೀರು ಸುರಿತಾ ಇದ್ದಾಳೆ ಹೂಗಿಡಕ್ಕೆ, ದಟ್ ಒನ್ ಆಲ್ಸೋ ಆ್ಯಕ್ಷನ್ ವರ್ಡ್. ಸಿಂಗ್, ಹಾಡುವಂಥದ್ದು, ಆ್ಯಕ್ಷನ್ ವರ್ಡ್ಸ್. ಹ್ಯಾವ್ ಯು ಆನ್ಸರ್ ದೀಸ್? ಈಗ ಆ್ಯಕ್ಷನ್ ವರ್ಡ್ ಮತ್ತು ನೇಮಿಂಗ್ ವರ್ಡ್ ಏನು ಅಂತ ನಿಮಗೆ ವ್ಯತ್ಯಾಸ ಗೊತ್ತಾಯಿತು. ಈಗ ಇದಕ್ಕೆ ಆನ್ಸರ್ ಮಾಡಬೇಕು. ಬಿ, ಸಿ, ಅಲ್ಲಿ ಮೋಡದ ಒಳಗಿರುವ ವರ್ಡ್ಸ್ ನೋಡಿ, ಬಿ, ಸಿ, ಐ, ಹಿಯರ್, ನೋಸ್, ಬ್ರೆತ್, ಟೇಸ್ಟ್, ಲೆಗ್, ಕಿಕ್, ಇಯರ್, ಹ್ಯಾಂಡ್, ಮೌತ್, ಬಜ್, ಸ್ಫೂರ್ತಿ, ಕ್ಲ್ಯಾಪ್, ಈಟ್. ಇಲ್ಲಿ ಆ್ಯಕ್ಷನ್ ವರ್ಡ್ ಮತ್ತು ನೇಮಿಂಗ್ ವರ್ಡ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ದೆನ್ ಡಿವೈಡ್ ಮಾಡಬೇಕು ಮಕ್ಕಳೇ. ಬಿ, ಫಸ್ಟ್ ಒನ್ ಬಿ, ಬಿ ಮೀನ್ಸ್ ದುಂಬಿ, ದುಂಬಿ ಹೆಸರಲ್ವಾ. ಸೊ ಹೇಳ್ತಾನೆ ಮತ್ತೆ ಅದನ್ನು ವಿಂಗಡಿಸಿ ತೋರಿಸೋ ಹೆಸರು, ದಟ್ ಒನ್ ನೇಮಿಂಗ್ ವರ್ಡ್ಸ್. ಸಿ, ನೋಡುವಂಥದ್ದು, ಅದೊಂದು ಆ್ಯಕ್ಷನ್ ಅಲ್ವಾ, ನೋಡುವಂಥದ್ದು. ಸಿ, ನೋಡು, ಆ್ಯಕ್ಷನ್ ವರ್ಡ್. ಐ, ಕಣ್ಣು, ನೇಮಿಂಗ್ ವರ್ಡ್. ಹಿಯರ್, ಆಲಿಸುವಂಥದ್ದು, ಕೇಳಿಸುವಂಥದ್ದು, ದಟ್ ಒನ್ ಆ್ಯಕ್ಷನ್, ಆ್ಯಕ್ಷನ್ ವರ್ಡ್. ನೋಸ್, ಮೂಗು, ಹೆಸರು ಸೂಚಿಸ್ತದಲ್ವಾ, ನೇಮಿಂಗ್ ವರ್ಡ್ಸ್. ಬ್ರೀತ್, ಉಸಿರಾಡುವಂಥದ್ದು, ಆ್ಯಕ್ಷನ್ ವರ್ಡ್. ಟೇಸ್ಟ್, ಟೇಸ್ಟ್ ನೋಡುವಂಥದ್ದು, ರುಚಿ ನೋಡುವಂಥದ್ದು, ಆ್ಯಕ್ಷನ್ ಅಲ್ವಾ, ಆ್ಯಕ್ಷನ್. ಲೆಗ್, ಕಾಲು, ನೇಮಿಂಗ್ ವರ್ಡ್. ಕಿಕ್, ಒದೆಯುವಂಥದ್ದು, ಕಾಲಿನಿಂದ ಒಂದು ಒದೆಯುವಂಥದ್ದು ಕ್ರಿಯೆ ಅಲ್ವಾ, ಆ್ಯಕ್ಷನ್. ಇಯರ್, ಕಿವಿ, ನೇಮಿಂಗ್ ವರ್ಡ್. ಹ್ಯಾಂಡ್, ನೇಮಿಂಗ್ ವರ್ಡ್. ಮೌತ್, ನೇಮಿಂಗ್ ವರ್ಡ್. ಬಜ್, ಜೇನ್ಕರಿಸುವಂಥದ್ದು, ಆ್ಯಕ್ಷನ್. ಸ್ಫೂರ್ತಿ, ನೇಮ್, ನೇಮಿಂಗ್ ವರ್ಡ್. ಕ್ಲ್ಯಾಪ್, ಚಪ್ಪಾಳೆ ತಟ್ಟುವಂಥದ್ದು, ಕ್ರಿಯೆ ಅಲ್ವಾ, ಆ್ಯಕ್ಷನ್. ಈಟ್, ತಿನ್ನುವಂಥದ್ದು, ದಟ್ ಒನ್ ಆಲ್ಸೋ ಆ್ಯಕ್ಷನ್ ವರ್ಡ್. ರೈಟ್ ಲೈಕ್ ದೀಸ್ ನೇಮಿಂಗ್ ವರ್ಡ್ಸ್. ನಾನು ಮತ್ತೆ ಕೊಡ್ತೇನೆ ನಿಮಗೆ, ನೋಟ್ಸಲ್ಲಿ ಕೊಡ್ತೇನೆ, ಜಸ್ಟ್ ನೋಡಿ. ಈಗ ನೇಮಿಂಗ್ ವರ್ಡ್ಸ್: ಬಿ, ಐ, ಇಯರ್, ಹ್ಯಾಂಡ್, ಲೆಗ್, ಮೌತ್, ಸ್ಫೂರ್ತಿ, ನೋಸ್. ಇಯರ್ ಆ್ಯಕ್ಷನ್ ವರ್ಡ್ಸ್, ಕಣ್ಣುಗಳಿಂದ ಬಿ, ಬಜ್ ಅವರೇ ಕೊಟ್ಟಿದ್ದಾರೆ, ದುಂಬಿಜೇನ್ ಕರಿಸ್ತದೆ. ಐ, ಕಣ್ಣುಗಳಿಂದ ನೋಡುವಂಥದ್ದು, ಆ್ಯಕ್ಷನ್ ಇಲ್ಲಿ ಏನಂತ ಈ ಕಡೆ ಬರೆದ್ರಾಯಿತು. ಸಿ, ಇಯರ್, ಹಿಯರ್, ಹ್ಯಾಂಡ್, ಕ್ಲ್ಯಾಪ್, ಕೈಗಳಿಂದ ಕ್ಲ್ಯಾಪ್ ತಟ್ತದೆ. ಲೆಗ್, ಕಿಕ್, ಒದೆಯುವಂಥದ್ದು. ಮೌತ್, ಟೇಸ್ಟ್. ಸ್ಫೂರ್ತಿ, ಈಟ್. ನೋಸ್, ಬ್ರೀತ್, ಮುಗಿನಿಂದ ಉಸಿರಾಡುವಂಥದ್ದು. ಈ ರೀತಿಯಾಗಿ ವಿಂಗಡಿಸಿ ಬರೆಯುವಂಥದ್ದು. ಡಿಫ್ರೆಂಟ್ ಇನ್ ಪೇಜ್ ನಂಬರ್ 15, ಪೇಜ್ ನಂಬರ್ 15, ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಮೂವ್. ಅಲ್ಲಿ ಕೆಲವೊಂದು ಚಲನವಲನಗಳನ್ನು, ಮೂಮೆಂಟ್, ಚಲನೆಯನ್ನು ತೋರಿಸ್ತಿದ್ದಾರೆ. ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಉಂಟಲ್ವ, ಸರ್ಕಲ್ನ ಒಳಗೆ ವಿವಿಧ ರೀತಿಯ ಚಲನೆ ಆ್ಯಕ್ಷನ್ಗಳನ್ನಲ್ಲಿ ಕಾಣ್ಬೋದು ನೀವು. ಆ್ಯಕ್ಷನ್ಸ್: ಟಿಕ್ ರೈಟ್ ಓನ್ಲಿ ದ ಮೂಮೆಂಟ್ ವರ್ಡ್ಸ್ ಇನ್ ದ ಬಲೂನ್ಸ್. ಅಲ್ಲಿ
ಒಂದು ಹೆಂಗಸು ಕಾಣ್ತಾ ಉಂಟಲ್ಲ ಲೇಡಿ, ಅಲ್ಲಿ ಬಲೂನನ್ನು ಇಟ್ಕೊಂಡಿದ್ದಾರಲ್ವಾ, ಆ ಬಲೂನ್ಸಲ್ಲಿ ವಿವಿಧ ಬೇರೆ ಬೇರೆ ಕಲರ್ ಬಲೂನ್ಸ್ ಕಾಣ್ತಾ ಉಂಟು. ಅಲ್ಲಿ ವರ್ಡ್ಗಳನ್ನು ಬರ್ತಿದ್ದಾರೆ, ಆ್ಯಕ್ಷನ್ ವರ್ಡ್ಗಳನ್ನು ಬರ್ತಿದ್ದಾರೆ. ಮ್ಯಾಚ್ ದೆಮ್ ವಿತ್ ದ ಪಿಕ್ಚರ್ಸ್, ಡ್ರಾ ಲೈನ್ಸ್, ಮ್ಯಾಚ್ ಮಾಡಬೇಕು ಆ ಆ್ಯಕ್ಷನ್ಗೆ ಮತ್ತು ಅಲ್ಲಿರೋ ವರ್ಡ್ಗಳನ್ನು ಮ್ಯಾಚ್ ಮಾಡಬೇಕು. ನಿಮ್ಮಲ್ಲಿಗ ಓಲ್ಡ್ ಬುಕ್ ಇರೋದು ಹೆಚ್ಚಿನ ಎಲ್ಲರ ಹತ್ರ ಸಲ್ವಾ, ಹೊಸ ಬುಕ್ ಬಂದ ನಂತರ ಈಗ ನೀವು ಇದನ್ನೆಲ್ಲ ಮಾಡಬಹುದು, ಯಾಕಂದರೆ ಓಲ್ಡ್ ಬುಕ್ಕಲ್ಲಿ ಕೆಲವರು ಎಳೆದಿರಬಹುದು ಮಕ್ಕಳಲ್ವಾ, ಅಲ್ಲಿ ಆಲ್ರೆಡಿ ಆಗಿರ್ಬೋದು ನಿಮ್ಮದು. ಅಲ್ಲಿ ನೀವು ಜಸ್ಟ್ ನೋಡ್ಕೊಳ್ಳಿ, ಈಗ ನಾಡಿದ್ದು ನಿಮಗೆ ಹೊಸ ಪುಸ್ತಕ ಸಿಕ್ಕಿದ ನಂತರ ಇದನ್ನೆಲ್ಲ ನೀವು ಮಾಡಿ. ಇಲ್ಲಿ ನೋಡಿ, ಫಸ್ಟ್ ಒನ್ ಅಲ್ಲಿ ಬಲೂನ್ನಲ್ಲಿರುವ ವರ್ಡ್ಗಳನ್ನು ಓದ್ತೇನೆ. ಸಿಂಗ್, ಸಿಂಗ್ ಮೀನ್ಸ್ ಹಾಡುವಂಥದ್ದು. ನಿಮಗೆ ಕಾಣ್ತಾ ಉಂಟಲ್ಲಿ ಸಿಂಗ್, ಯಾವುದಾದ್ರೂ ಆ್ಯಕ್ಷನ್ ಕಾಣ್ತಾ ಉಂಟಾ ಸಿಂಗ್? ಹಾಂ, ಫಸ್ಟ್ ಮೇಲೆ ಕಾಣ್ತಾ ಉಂಟಲ್ವಾ ಸರ್ಕಲ್ನಲ್ಲಿ, ಅಲ್ಲಿ ಕಾಣ್ತಾ ಉಂಟು ಶ್ಯಾಡೋದಾಗಿ ಅಲ್ವಾ, ನೆರಳಿನ ಆಕೃತಿಯಲ್ಲಿ ಕಾಣ್ತಾ ಉಂಟು ಹಾಡುವಂಥದ್ದು. ನೀವಲ್ಲಿ ಏನು ಮಾಡಬೇಕು, ಅದಕ್ಕೆ ಅದಕ್ಕೂ ಮ್ಯಾಚ್ ಮಾಡಬೇಕು. ರೂಲ್ ದ ಲೈನ್, ಗೆರೆಯನ್ನು ಎಳೆದು ಮ್ಯಾಚ್ ಮಾಡುವಂಥದ್ದು. ಹಾಪ್, ಹಾಪ್ ಮೀನ್ಸ್ ಜಿಗಿಯುವಂಥದ್ದು. ಕಾಣ್ತಾ ಉಂಟಾ ಹಾರುವಂಥದ್ದು, ಜಿಗಿಯುವಂಥದ್ದು ಕಾಣ್ತಾ ಉಂಟ್ವಾ? ಹಾಂ, ಒಬ್ಬ ಪ್ರಯತ್ನ ಮಾಡ್ತಾ ಇದ್ದಾನೆ ಜಿಗಿಲಿಕ್ಕೆ ಅಲ್ವಾ. ಅಲ್ಲಿ ಆಯಾಯ ಆ್ಯಕ್ಷನ್, ಜಂಪ್ ಹಾರುವಂಥದ್ದು, ಸ್ಪೀಕ್ ಮಾತನಾಡುವಂಥದ್ದು, ಸ್ವಿಮ್ ಈಜುವಂಥದ್ದು, ವಾಕ್ ನಡೆಯುವಂಥದ್ದು, ರನ್ ಓಡುವಂಥದ್ದು, ಫ್ಲೈ ಹಾರುವಂಥದ್ದು, ಸ್ಕಿಪ್ ಸ್ಕಿಪ್ಪಿಂಗ್ ಮಾಡುವಂಥದ್ದು, ಸೇ ಹೇಳುವಂಥದ್ದು. ಈ ರೀತಿಯಾಗಿ ಆಯಾಯ ಆ್ಯಕ್ಷನ್ನಿಗೆ ಸಂಬಂಧಿಸಿದ ಚಿತ್ರಗಳನ್ನು ನೀವು, ವರ್ಡ್ಗಳನ್ನು ಮತ್ತು ಚಿತ್ರಗಳನ್ನು ಮ್ಯಾಚ್ ಮಾಡಿದರೆ ಆಯಿತು. ನೆಕ್ಸ್ಟ್ ಪೇಜಲ್ಲಿ ನೋಡಿ ಮಕ್ಕಳೇ, ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಆರ್ ಇಂಪಾರ್ಟೆಂಟ್ ಈಚ್, ಅದು ಕೆಳಗೆ ಕೊಟ್ಟಿದ್ದಾರೆ. ಈಚ್ ಪಾರ್ಟ್ ಹೆಲ್ಪ್ ಅಸ್ ಟು ಡೂ ಸಮ್ ವರ್ಕ್. ಸಿಕ್ಸ್ತ್ ಒನ್ ನೋಡಿ, ವಾಟ್ ಕ್ಯಾನ್ ಐ ಡೂ, ಸೇ ವಾಟ್ ಈಚ್ ಆಫ್ ದೀಸ್ ಕ್ಯಾನ್ ಡೂ, ಚೂಸ್ ವರ್ಡ್ಸ್ ಫ್ರಮ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಈ ಕಡೆ ಕೆಲವು ಪ್ರಾಣಿಗಳನ್ನು ಕೊಟ್ಟು, ಕೆಲವು ವಸ್ತುಗಳು ಮತ್ತು ಪ್ರಾಣಿಗಳ ಚಿತ್ರ ಕೊಟ್ಟಿದ್ದಾರೆ. ಪಿಕ್ಚರ್ಸ್, ಸಮ್ ಈವನ್ ಸಮ್ ಪಿಕ್ಚರ್ಸ್, ಆ ಪಿಕ್ಚರ್ಸಿಗೆ ಮ್ಯಾಚ್ ಆಗುವಂತೆ ಆ ವರ್ಡ್ಗಳನ್ನು ನಾವು ಅಲ್ಲಿ ಬರೆಯುವಂಥದ್ದು. ಆಲ್ರೆಡಿ ಬರೆದಿದ್ದರೆ ಬೇಡ, ಇಲ್ಲದಿದ್ದರೆ ಬರೀರಿ. ಫ್ಲೈ ಹಾರುವಂಥದ್ದು, ಸ್ವಿಮ್ ಈಜುವಂಥದ್ದು, ರೈಟ್ ಬರೆ, ಸಿಂಗ್ ಹಾಡು, ಜಂಪ್ ಹಾರುವಂಥದ್ದು, ರನ್ ಓಡುವಂಥದ್ದು. ಇಲ್ಲಿ ಫಸ್ಟ್ ನೋಡಿ, ವಿಚ್ ಇಸ್ ದ ಅನಿಮಲ್, ಯಾವುದದು? ಹಾರ್ಸ್ ಅಲ್ವಾ. ಐ ಕ್ಯಾನ್, ಹಾರ್ಸ್ ಏನು ಮಾಡ್ತದೆ? ಐ ಕ್ಯಾನ್ ಹಾರ್ಸ್ ಕುದುರೆ, ಐ ಕ್ಯಾನ್ ಹೇಳಿದ್ದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವುದು? ರನ್, ಕುದುರೆ ಓಡ್ತದಲ್ವಾ. ಆರ್ ಯು ಎನ್, ಐ ಕ್ಯಾನ್ ರನ್ ಅಂತ ಕುದುರೆ ಹೇಳ್ತದೆ. ನೆಕ್ಸ್ಟ್ ಕೆಳಗಿನ ಪೆನ್ಸಿಲ್ನ ಚಿತ್ರ ಉಂಟಲ್ವಾ, ಪೆನ್ಸಿಲ್ ಏನನ್ನು ಹೇಳ್ತದೆ, ಅದರಿಂದ ಏನು ಸಾಧ್ಯ? ಐ ಕ್ಯಾನ್ ರೈಟ್, ಪೆನ್ಸಿಲ್ ಬರವಣಿಗೆ ಅಲ್ವಾ, ಬರೀಲಿಕ್ಕೆ ಸಾಧ್ಯ, ಐ ಕ್ಯಾನ್ ರೈಟ್ ಅಂತ ಹೇಳ್ತದೆ. ಹಕ್ಕಿ, ಐ ಕ್ಯಾನ್ ಫ್ಲೈ ಹಾರುವಂಥದ್ದು, ಫ್ಲೈ ಎಫ್ ಎಲ್ ವೈ ಹಾರುವಂಥದ್ದು, ಐ ಕ್ಯಾನ್ ಫ್ಲೈ. ಹಿಯರ್ ಫಿಶ್, ಐ ಕ್ಯಾನ್ ಮೀನು ಏನು ಹೇಳ್ತದೆ? ಐ ಕ್ಯಾನ್ ಸ್ವಿಮ್, ನಾನು ಈಜುತ್ತೇನೆ, ನನ್ನಿಂದ ಈಜಲು ಸಾಧ್ಯ ಅಲ್ವಾ, ಐ ಕ್ಯಾನ್ ಸ್ವಿಮ್. ಫ್ರಾಗ್ ಕಪ್ಪೆ, ಐ ಕ್ಯಾನ್ ಜಂಪ್ ಜಂಪ್. ಯರ್ ಒನ್ ಆಫ್ ದ ಪರ್ಸನ್, ಐ ಕ್ಯಾನ್ ಸಿಂಗ್ ಸಿಂಗ್ ಹಾಡುತ್ತಾ ಇದ್ದಾನಲ್ವಾ, ಐ ಕ್ಯಾನ್ ಸಿಂಗ್. ನೌ ರೈಟ್ ಫೋರ್ ಥಿಂಗ್ಸ್ ದ್ಯಾಟ್ ಯು ಕ್ಯಾನ್ ಡೂ, ಅಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಮಕ್ಕಳೇ. ನಾವು ರೈಟ್ ಫೋರ್ ಥಿಂಗ್ಸ್ ದ್ಯಾಟ್ ಯು ಕ್ಯಾನ್ ಡೂ, ನೀವೇನು ಮಾಡಬಲ್ಲಿರಿ ಎಂಬುದನ್ನು ಒಂದು ನಾಲ್ಕು ವಾಕ್ಯಗಳಲ್ಲಿ ಹೇಳುವಂಥದ್ದು. ಐ ಕ್ಯಾನ್ ನೀವು ಮಾಡುವಂಥದ್ದು, ನಿಮ್ಮಿಂದ ಏನೆಲ್ಲ ಸಾಧ್ಯ? ಐ ಕ್ಯಾನ್ ರೈಟ್ ಬರಿಬೋದು, ಐ ಕ್ಯಾನ್ ರನ್ ಬರಿಬೋದು, ಐ ಕ್ಯಾನ್ ವಾಕ್, ಐ ಕ್ಯಾನ್ ಸೀ, ಐ ಕ್ಯಾನ್ ಸಿಂಗ್, ಐ ಕ್ಯಾನ್ ಜಂಪ್, ಏನು ಬೇಕಾದರೂ ನಿಮ್ಮಿಂದ ಏನೆಲ್ಲ ಸಾಧ್ಯ ಅದನ್ನೆಲ್ಲ ಬರಿಬಹುದು ಮಕ್ಕಳೇ. ನಿಮಗೆ ಇಷ್ಟ ಬಂದದನ್ನು ಬರೀರಿ ಅಲ್ಲಿ. ಐ ಕ್ಯಾನ್ ಜಂಪ್ ಬರೀರಿ, ರನ್ ಬರೀರಿ, ರೈಟ್ ಬರೀರಿ, ರೀಡ್ ಬರೀರಿ, ಓದ್ತೇನೆ ನಾನು. ನೆಕ್ಸ್ಟ್ ಐ ಕ್ಯಾನ್ ವಾಕ್, ಯಾವುದು ಬೇಕಾದರೂ ಬರಿಬಹುದು. ಲೆಸನಲ್ಲಿ ಇನ್ನೂ ಆ್ಯಕ್ಟಿವಿಟೀಸ್ ಬಾಕಿ ಇದೆ, ನೆಕ್ಸ್ಟ್ ಕ್ಲಾಸಿನಲ್ಲಿ ಇದನ್ನು ಮುಂದುವರಿಸುವ. ಥ್ಯಾಂಕ್ ಯು.